ನಾವು ಗಮನಿಸಬಹುದು ಕೆಲವೊಂದು ಚೆಕ್ ಪೋಸ್ಟ್ ಗಳಲ್ಲಿ ರಾತ್ರಿ ವೇಳೆ ನಾವು ಸಂಚಾರ ಮಾಡುವಾಗ ಅಥವಾ ಕೆಲವೊಂದು ಬಾರಿ ಸಂಚಾರ ಮಾಡುವಾಗ ಅಲ್ಲಿ ಒಂದಷ್ಟು ಜನ ಇರ್ತಾರೆ ಅಂದ್ರೆ ನಾವು ಏನೋ ಒಂದು ಡಾಕ್ಯುಮೆಂಟ್ ಚೆಕ್ ಮಾಡೋದು ಅಥವಾ ಬೇರೆ ಏನೋ ಮಾಡೋದು ಈ ರೀತಿಯಾಗಿ ನಿಂತುಕೊಂಡು ವಸೂಲಿ ಗಳಿದು ಬಿಟ್ಟಿರ್ತಾರೆ ಸಾಕಷ್ಟು ಬಾರಿ ಆರೋಪಗಳನ್ನು ಕೂಡ ನಾವು ಕೇಳಿರ್ತೀವಿ ಕಣ್ಣೇರನ್ನು ಕೂಡ ಕೆಲವೊಂದು ನೋಡಿರ್ತೀವಿ ಅದೇ ರೀತಿಯಾದಂತಹ ಒಂದು ಘಟನೆ ಕಾಗವಾಡ ಒಂದು ಚೆಕ್ ಪೋಸ್ಟ್ ನಲ್ಲಿ ಈ ವಸೂಲಿ ಕಾರ್ಯ ನಡೆಯತಾ ಇದೆ ಅಂತ ಆರೋಪ ಕೇಳಿಬಂದಿರುವಂತದ್ದು ಕೆಆರ್ಎಸ್ ಪಕ್ಷ ಏನೋ ಒಂದು ಕೆಲವೊಂದಷ್ಟು ಕಾರ್ಯಕರ್ತರು ಇದ್ದಾರೆ ಅವರು ಕೂಡ ಮೊಬೈಲ್ ನಲ್ಲಿ ದೃಶ್ಯಾವಳಿಗಳನ್ನು ಸೆರೆ ಹಿಡಿದಿದ್ದಾರೆ ಜೊತೆಗೆ ನಮ್ಮ ಅಲ್ಲಿನ ಪ್ರತಿನಿಧಿ ಏನಿದ್ದಾರೆ ಅವರು ಕೂಡ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಎಲ್ಲಿ ಯಾರು ಏನು ಮಾಡ್ತಾ ಇದ್ದಾರೆ ವಸೂಲಿ ಮಾಡುತ್ತಿರುವಂತಹ ಗ್ಯಾಂಗ್ ಆದರೂ ಯಾವುದು ಇದರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡ್ಕೊಂಬರಿ ಇನ್ನ ಕಾಗವಾಡ ಚೆಕ್ ಪೋಸ್ಟ್ ನಲ್ಲಿ ನಡೆಯುತ್ತಿದ್ಯಾ ರೋಲ್ ಕಾಲ್ ದಂದೆ ಒಂದು ಪ್ರಶ್ನೆ ಎಲ್ಲರಿಗೂ ಕೂಡ ಅಲ್ಕಾಡ್ತಾ ಇದೆ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತ ವಿನೋದ್ ಕುಮಾರ್ ಪಾಟೀಲ್ ಈ ಒಂದು ಆರೋಪವನ್ನ ಮಾಡಿರುವಂತದ್ದು ಕಾಗವಾಡ ಚೆಕ್ ಪೋಸ್ಟ್ ನಲ್ಲಿ ಹೋಮ್ ಗಾರ್ಡ್ ಗಳಿಂದ ರಾತ್ರಿಡಿ ಫುಲ್ ವಸೂಲಿಯನ್ನ ಮಾಡಲಾಗ್ತಾ ಇದೆ ಇನ್ನು ಕರ್ನಾಟಕ ಹಾಗೂ ಮಹಾರಾಷ್ಟ್ರ ರಾಜ್ಯದ ಗಡಿಯಲ್ಲಿ ಆರ್ಟಿಒ ಚೆಕ್ ಪೋಸ್ಟ್ ಈ ಒಂದು ಚೆಕ್ ಪೋಸ್ಟ್ ನಲ್ಲಿ ಈ ರೀತಿಯಾಗಿ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ ಬೆಳಗಾವಿ ಜಿಲ್ಲೆಯ ಕಾಗವಾಡದಲ್ಲಿ ಇರುವಂತಹ ಚೆಕ್ ಪೋಸ್ಟ್ ನಲ್ಲಿ ರೋಲ್ ಕಾಲ್ ದಂದೆ ಜೋರಾಗಿ ನಡೆಯತಾ ಇದೆ ಅಂತ ಆರೋಪ ಕೇಳಿ ಬರ್ತಾ ಇರೋದು ಇನ್ನೋ ಭಾರಿ ಗಾತ್ರದ ವಾಹನಗಳ ದಾಖಲೆ ಚೆಕ್ ಮಾಡದೆ ಹಣವನ್ನ ವಸೂಲಿ ಮಾಡ್ಕೊಳ್ತಾ ಇದ್ದಾರೆ ಯಾವ ಗಾಡಿ ಬೇಕಾದರೂ ಪಾಸ್ ಆಗಬಹುದು ಹಣವನ್ನ ಕೊಟ್ಟರೆ ಮಾತ್ರ ಇನ್ನ ವಸೂಲಿ ಮಾಡುತ್ತಿರುವ ಹೋಮ್ ಗಾರ್ಡ್ ಗಳು ಹಾಗೂ ಅಧಿಕಾರಿಗಳು ಇನ್ನ ಪ್ರತಿ ವಾಹನಕ್ಕೆ 500 ರೂಪಾಯಿ ಅಂತ ಹಣ ವಸೂಲಿ ಮಾಡ್ಕೊಂತಾ ಇದ್ದಾರೆ ಹೋಮ್ ಗಾರ್ಡ್ ಗಳು ಇನ್ನ ಮೇಲಧಿಕಾರಿಗಳು ಸಹ ಇಲ್ಲ ಯಾರ ಹೆಸರು ಗೊತ್ತಿಲ್ಲ ಚೆಕ್ ಪೋಸ್ಟ್ ನಲ್ಲಿ ಕೆಲಸ ಮಾಡ್ತಾರ ಯಾವುದು ಕೂಡ ಗೊತ್ತಿಲ್ಲ ಅಲ್ಲಿ ವಾಹನ ಪರ್ಮಿಟ್ ಚೆಕ್ ಮಾಡುವ ನೆಪದಲ್ಲಿ ವಾಹನ ಚಾಲಕರಿಂದ ಲಂಚವನ್ನ ಪಡಿತಾರೆ ಈ ಒಂದು ಆರೋಪ ಅಲ್ಲಿ ಕೇಳಿ ಬರ್ತಾ ಇದೆ ಇನ್ನು ಆರೋಪ ಮಾಡಿದ ವಾಹನ ಚಾಲಕರು ಹಾಗೂ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಎಲ್ಲ ದೃಶ್ಯಾವಳಿಗಳು ನಮಗೆ ನೇರವಾಗಿ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವಂತದ್ದು ನಿಗಮನಿಸಿ ಅಲ್ಲಿ ಮಾತನಾಡ್ತಾ ಇದ್ದಾರೆ ಅಲ್ಲಿನ ಏನೇನು ನಡೆಯುತ್ತೆ ಎಲ್ಲವನ್ನೂ ಕೂಡ ರಿಯಾಲಿಟಿ ಚೆಕ್ ನಲ್ಲಿ ನಮಗೆ ಸಿಕ್ಕಿರುವಂತದ್ದು ಎಲ್ಲ ದೃಶ್ಯಾವಳಿಯನ್ನು ಕೂಡ ನೀವು ಒಮ್ಮೆ ನೋಡ್ಕೊಂಡು ಬನ್ನಿ आपको कुछ भैया आपको कुछ प्रॉब्लम नहीं है आपके पास कितना पैसा लेते हैं पैसे कितना ले कितना लेते हैं अभी कितना दे अभी नहीं पैसा नहीं आपके पास हर ट्रिप को कितना लेते हैं बोल दो कुछ बोलो कुछ प्रॉब्लम नहीं आपको आपके पास कितना लेते हैं पैसे कितना लेते हैं 500 वो कई के बारे में खाली पेपर चेक करने के बारे में एंट्री इतना ही 500 एंट्री लेते हैं हर ट्रिप को 500 आपके पास ओके सही है ओ ब्रदर नहीं गाड़ी बरदे अल तेन अल्ली याक निरी मत गाड़ी कई मार्को या गाड़ी कई मार्को या अल यहा हम गाड़ी ನೀವು ಗಾಡಿಗಳು ಯಾಕೆ ನಿಲ್ಸಾತ್ರಿ ನೀವು ಅಲ್ಲಲ್ಲ ನೀವು ಗಾಡಿಗಳು ಯಾಕೆ ನಿಲ್ಸಾತ್ರಿ ತಾವು ಏನಾದ್ರಿ ಇಲ್ಲಿ ನೀವು ಗಾಡಿಗಳು ಯಾಕೆ ನಿಲ್ಸಾತ್ರಿ ನೀವು ಗಾಡಿಗಳು ಯಾಕೆ ನಿಲ್ಸಾತ್ರಿ ಇಲ್ಲಿ ಮತ್ತೆ ಯಾಕೆ ಟ್ರಕ್ ಯಾಕೆ ನಿಲ್ಸಾತ್ರಿ ನೀವು ಟ್ರಕ್ ಯಾಕೆ ನಿಲ್ಸಾತ್ರಿ ಹೊಂಗಾಡಿ ಇಲ್ಲಿ ಟ್ರಕ್ ಯಾಕೆ ನಿಲ್ಸಾತ್ರಿ ಆರ್ಟಿಒ ಒಂದು ನಿಮಿಷ ಆರ್ಟಿಒ ಯಾರಾದಾರ್ರಿ ಸಾಹೇಬ್ರ ಯಾರಾದಾರ್ರಿ ಸಾಹೇಬ್ರ ಯಾರಾದಾರ್ರಿ ಸಾಹೇಬ್ರ ಯಾರಾದಾರ್ರಿ ಅಲ್ರಿ ಮತ್ತೆ ನೀವು ಹೆಂಗ್ ಹೊಂಗಾಡಿ ಡ್ಯೂಟಿ ಹೆಂಗ್ ಮಾಡಾತ್ರಿ ನೀವು ಯಾರು ಜಸ್ಟ್ ಬಂದಾರ ಸರ್ ತಾವು ಏನಿದ್ರಿ ಸರ್ ಬಂದ್ ಮಾಡಿ ಹೇಳ್ತೀನಿ ಒಂದು ನಿಮಿಷ ತಾವು ಏನಿದ್ರಿ ಸರ್ ತಾವು ಏನಿದ್ರಿ ಇನ್ಸ್ಪೆಕ್ಟರ್ ಒಂದು ನಿಮಿಷ ಹೇಳಿ ಸರ್ ಈಗ ಲಾರಿಗಳು ನಿಲ್ಲಿಸ್ತಾ ಇದ್ರಲ್ಲ ಯಾಕೆ ನಿಲ್ಲಿಸ್ತೀರಿ ಲಾಲಿ ಚೆಕ್ ಮಾಡಿ ಇದು ಮಾಡ್ಲಿಕ್ಕೆ ಪರ್ಮಿಟ್ ಸರ್ ವಿಡಿಯೋ ಮಾಡಬರದು ಅಂತ ಇಲ್ಲ ಆದೇಶ ಇದೆ ನಿಮ್ಮ ಹತ್ರ ಕೇಳಿಸ್ಕೊಳ್ಳಿ ನಿಮ್ಮ ಹತ್ರ ಆದೇಶ ಇದ್ರೆ ನಾನು ಲೈವ್ ಮಾಡ್ಲಿ ಅಲ್ಲ ನೀವು ಯಾರು ಅಂತ ಗೊತ್ತಾಗಬೇಕು ಸರ್ ನಾನು ಈಗ ನೋಡ್ತಾರೆ ಡ್ರೆಸ್ ಈಗ ಈಗ ನೋಡ್ತಾ ಇದ್ದಾರೆ ಕತ್ತಲ ಕಾಣಿಸ್ತಾ ಇದೆ ಕತ್ತಲ ಕಾಣಿಸ್ತಾ ಇದೆ ಹೇಳಿ ಅದೇ ನೋಡಿ कितना पैसा लेता है 500 रुपए कितना लेता है हर ट्रिप को 500 लेता है आप 500 रुपए नहीं दिए तो क्या करते हो सब लोग देके जाता हम भी देता है सब लोग देके जाता है आप भी देना पड़ता है कंपलसरी 500 रुपए देता है हाँ और फाइल चेक करते हैं आपका 500 रुपए लेने में फाइल चेक करते हैं आपको कुछ भैया आपको कुछ प्रॉब्लम नहीं है आपके पास कितना पैसा लेते हैं पैसे कितना ले कितना लेते हैं अभी कितना दे
नहीं आपके पास हर ट्रिप को कितना लेते हैं? बोल दो कुछ बोलो। कुछ प्रॉब्लम नहीं आपको? आपके पास कितना लेते हैं पैसे? कितना लेते हैं? 500। वो कई के बारे में? खाली पेपर चेक करने के बारे में? एंट्री इतना ही 500 एंट्री लेते हैं हर ट्रिप को। 500 आपके पास? ओके सही है। ಓ ಬ್ರದರ ನೀವು ಏನದ್ರಿ ಇಲ್ಲಿ? ಯಾವ ಗಾಡಿ ಬರುದೈತಿ? ಟೆಂಪು ಬರುತ್ತೆ. ಅಲ್ಲ ತಾವ್ ಏನದ್ರಿ ಇಲ್ಲಿ? ನಾವೇನು ಸಂಬಂಧ ಇಲ್ಲ ಅಲ್ಲಿ. ಅಲ್ಲ ಇಲ್ಲಿ ಯಾಕೆ ನಿಂತ್ರಿ ಮತ್ತೆ? ಗಾಡಿಗಳು ಕೈ ಮಾಡ್ಕೋದು ಯಾಕೆ ನಿಂತ್ರಿ? ನೀವು ಗಾಡಿಗಳು ಕೈ ಮಾಡ್ಕೋದು ಯಾಕೆ ನಿಂತ್ರಿ? ಗಾಡಿಗಳು ಕೈ ಮಾಡಿದ್ರೆ ಅವು ಹುಂಗಾಡದ ನೋಡ್ರಿ. ಅಲ್ಲ ಯಾವ ಹುಂಗಾಡ್ರಿ? ನೀವು ಗಾಡಿಗಳು ಯಾಕೆ ನಿಲ್ಸತ್ರಿ? ನೀವು ಅಲ್ಲ ನೀವು ಗಾಡಿಗಳು ಯಾಕೆ ನಿಲ್ಸತ್ರಿ? ತಾವ್ ಏನದ್ರಿ ಇಲ್ಲಿ? ನೀವು ಗಾಡಿಗಳು ಯಾಕೆ ನಿಲ್ಸತ್ರಿ? ನೀವು ಗಾಡಿಗಳು ಯಾಕೆ ನಿಲ್ಸತ್ರಿ ಇಲ್ಲಿ? ಮತ್ತೆ ಯಾಕೆ ಟ್ರಕ್ ಯಾಕೆ ನಿಲ್ಸತ್ರಿ? ಟ್ರಕ್ ಯಾಕೆ ನಿಲ್ಸತ್ರಿ? ಹುಂಗಾಡಲ್ಲಿ ಟ್ರಕ್ ಯಾಕೆ ನಿಲ್ಸತ್ರಿ? ಒಂದ್ ನಿಮಿಷ, ಆರ್ಟಿಓ ಯಾರಾದಾರ್ರಿ? ಸಾಹೇಬ್ರ ಯಾರಾದಾರ? ಸಾಹೇಬ್ರ ಯಾರಾದಾರ್ರಿ? ಸಾಹೇಬ್ರ ಯಾರಾದಾರ್ರಿ? ಅಲ್ರಿ ಮತ್ತೆ ನೀವು ಹೆಂಗ್ ಹೋಮ್ಗಾರ್ಡ್ ಡ್ಯೂಟಿ ಹೆಂಗ್ ಮಾಡತ್ರಿ? ನೀವು ಯಾರು ಜಸ್ಟ್ ಬಂದಾರ ಸರ್? ತಾವ್ ಏನದ್ರಿ ಸರ್? ಒಂದ್ ನಿಮಿಷ, ತಾವ್ ಏನಿದ್ರಿ ಸರ್? ತಾವ್ ಏನಿದ್ರಿ ಇನ್ಸ್ಪೆಕ್ಟರ್ ಸರ್? ಈಗ ಲಾರಿಗಳು ನಿಲ್ಸ್ತಾ ಇದ್ರಲ್ಲ, ಯಾಕೆ ನಿಲ್ಸ್ತೀರಿ? ಲಾರಿ ಪರ್ಮಿಟ್ ಸರ್ कितना लेता है? हर ट्रिप को 500 रुपए लेता है। आप 500 रुपए नहीं दिए तो क्या करते हो? सब लोग देके जाता, हम भी देता है। सब लोग देके जाता है, आप भी देना पड़ता है। अभी कितना दे रहे? 500 रुपए देता है। हाँ, और फाइल चेक करते हैं क्या आपका? 500 रुपए लेने में फाइल चेक करते हैं? आपको कुछ भैया, आपको कुछ प्रॉब्लम नहीं है? आपके पास कितना पैसा लेते हैं? कितना लेते हैं? नहीं आपके पास हर ट्रिप को कितना लेते हैं? बोलो कुछ प्रॉब्लम नहीं आपको? आपके पास कितना लेते हैं पैसे? कितना लेते हैं? 500। वो कई के बारे में? खाली पेपर चेक करने के बारे में? एंट्री इतना ही 500 एंट्री लेते हैं हर ट्रिप को। 500 आपके पास? ओके सही है। ಎಸಿನ ವಿಷಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಸೂರಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸೂರಜ್, ಸೊ ಹಾಗಾದ್ರೆ ಇವರೆಲ್ಲ ಯಾರು ವಸೂಲಿ ಮಾಡ್ತಿರುವಂತಹ ಇಲ್ಲಿರುವ ವ್ಯಕ್ತಿಗಳು ಯಾರಾಗದ್ದು? ಇವರೆಲ್ಲ ಅಧಿಕಾರಿಗಳ ವರ್ಗದವರ ಅಥವಾ ಬೇರೆ ಯಾರಾದರೂ ಬಂದು ಇಲ್ಲಿ ವಸೂಲಿ ಮಾಡ್ತಾ ಇದಾರೆ ಹೇಗೆ? ಸರ್, ನಿನ್ನೆ ರಾತ್ರಿ 7 ಗಂಟೆ ಸುಮಾರಿಗೆ ಮಹಾರಾಷ್ಟ್ರ ಅಧಿಕಾರಿಗಳು ಪ್ರತಿದಿನ ಮಿರಜ್ ಹಾಗೂ ಕಾಗೋಡು ಚೆಕ್ ಪೋಸ್ಟ್ ಇದೆ ಸರ್, ಇದು ಇದರಲ್ಲಿ ಡೈಲಿ ಬರುವಂತ ವೆಹಿಕಲ್ ಚೆಕಿಂಗ್ ಅಂತ ಹೇಳಿ ಅಮೌಂಟ್ ಕಲೆಕ್ಟ್ ಮಾಡ್ತಾರೆ ಸರ್. ಸರಿ ಸರ್. ಅಲ್ಲ ಈಗ ಅಲ್ಲಿನ ಅಧಿಕಾರಿಗಳು ಯಾರು ಇರೋದಿಲ್ವಾ? ಹೇಗೆ, ಏನು ಪ್ರಶ್ನೆ ಮಾಡೋದಿಲ್ಲ ಇದ್ರ ಬಗ್ಗೆ ಹೇಗೆ ಅಂತ? ಅಧಿಕಾರಿಗಳು ಅವರು ಏನು ಪ್ರಶ್ನೆ ಮಾಡಲ್ಲ ಸರ್. ಅವರು ಅಧಿಕಾರಿಗಳು ತಮ್ಮ ತಮ್ಮ ಆಫೀಸಲ್ಲಿ ಹೊರಗಡೆ ಇರ್ತಾರೆ. ಹೊರಗಡೆ ಏಜೆಂಟ್ ನಿಂತ್ಬಿಟ್ಟಿರ್ತಾರೆ. ಒಬ್ರು ಹೋಮ್ಗಾರ್ಡ್, ಒಬ್ರು ಏಜೆಂಟ್ ಇರ್ತಾರೆ ಸರ್. ಓಕೆ, ಸೊ ಇವರಿಗೆಲ್ಲ ಅವರು ಕಲೆಕ್ಷನ್ ಮಾಡ್ಕೊಂಡಾಗ ಅಮೌಂಟ್ ಕೊಡ್ಬೇಕು ಅವ್ರಿಗೆ? ಕಲೆಕ್ಷನ್ ಮಾಡ್ಕೊಡ್ಬೇಕು ಸರ್. ಹಾಗಾದ್ರೆ ಅಲ್ಲಿ ಅವರು ಯಾರು ಕೂಡ ಪ್ರಶ್ನೆ ಮಾಡೋದಿಲ್ಲ ಇದ್ರ ಬಗ್ಗೆ? ಮಾಡಿದ್ರೆ ಅವರು ಏನಾದ್ರೂ ಹೇಳಿದ್ರೆ ಅದು ಉಳಿಸ್ಬಿಡ್ತಾರೆ ಸರ್. ಅಲ್ಲಿನ ಮೇಲಾಧಿಕಾರಿ ಅಲ್ಲಿನ ಮೇಲಾಧಿಕಾರಿಗಳು ಕೂಡ ಗಮನಕ್ಕೆ ತಂದಿಲ್ವಾ ಅಥವಾ ಇವ್ರು ಗೊತ್ತೇ ಇಲ್ವಾ ವಿಚಾರ ಅಂತ? ಮೇಲಾಧಿಕಾರಿಗಳು ಈಗ ಮೊನ್ನೆ ಕೂಡ ಕಗನೋಳಿ ಹಾಗೂ ಚೆಕ್ ಪೋಸ್ಟ್ ಅಲ್ಲಿ ಲೋಕಾಯುಕ್ತ ದಾಳಿ ಇದೆ, ಆದ್ರೆ ಕಾರವಾರದಲ್ಲಿ ಲೋಕಾಯುಕ್ತ ದಾಳಿ ಆಗಿಲ್ಲ ಇದು ತಕ್ಕ. ಇದ್ರ ಬದಲು ನಿನ್ನೆ ರಾತ್ರಿ KRS ಪಕ್ಷದವರು ದಾಳಿ ಮಾಡಿದ್ದಾರೆ ಸರ್. ಓಕೆ, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಅಂದರೆ ಏನಂತಾರೆ, ಬೇಲಿನೇ ಎದ್ದು ಹೊಲ ಮೇಯಬೇಕಾದ್ರೆ ಏನು ಮಾಡೋಕ್ಕಾಗುತ್ತೆ ಅಂತಾರಲ್ಲ, ಸೊ ಹಾಗೆ ಅಧಿಕಾರಿಗಳೇ ಈ ರೀತಿಯಾಗಿ ಅಂದರೆ ನೋಡಿ, ಈ ವಿಚಾರಗಳಲ್ಲೆಲ್ಲ ಕೂಡ ಅಧಿಕಾರಿಗಳ ಕುಮ್ಮಿಕ್ಕಿಲ್ಲ ಅಂದರೆ ಯಾರು ಅಷ್ಟು ರಾಜಾರೋಷಕ್ಕೆ ಬಂದು ವಸೂಲಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ.
ಇದನ್ನ ನೇರವಾಗಿ ಸಾಕ್ಷಿ ಸಮೇತ ಅಲ್ಲಿ ಕೆಆರ್ಎಸ್ ಪಕ್ಷದ ಕೆಲವೊಂದಷ್ಟು ಕಾರ್ಯಕರ್ತರು ವಿಚಾರವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಪ್ರತಿನಿಧಿನೂ ಕೂಡ ಅಲ್ಲಿ ಏನೋ ಒಂದು ವಿಚಾರ ಏನಿದೆ ಅವೆಲ್ಲವನ್ನೂ ಕೂಡ ತಿಳಿಯುವಂಥ ಪ್ರಯತ್ನ ಕೂಡ ಮಾಡಿದ್ರು. ಅವರು ಹೇಳ್ತಿರೋದಿಷ್ಟೇ, ಅಲ್ಲಿನ ಅಧಿಕಾರಿಗಳ ಕುಮ್ಮಕ್ಕಿದೆ, ಒಬ್ಬರು ಏಜೆಂಟ್ ಇರ್ತಾರೆ, ಸೊ ಅವರು ಬಂದು ಈ ವಸೂಲಿ ಮಾಡ್ತಾರೆ ಅಂತ. ಇದೆಲ್ಲ ಯಾವಾಗ ನಿಲ್ಲುತ್ತೋ ಕಾದು ನೋಡಬೇಕಾಗಿದೆ.